ಯಾರು ನಡುವೆ ಒಂದು ಕೊಂಡಿ ಇತ್ತು ಅವರು ಹೀಗೀಗೆ ಹುಡುಗನ ನೋಡಿದ್ರೆ ಅಂತ ಹೇಳಿದ್ರಿ ನೀವು ಸೀದಾ ಒಪ್ಕೊಂಡ್ರು ನನ್ನ ಗಾಡ್ ಮದರ್ ಗಾಡ್ ಮದರ್ ನ ಮನೆಯಲ್ಲಿ ಅವರು ಸಿಕ್ತಾರಂತ ಹೇಳುವಾಗ ನನಗೆ ಸ್ವಲ್ಪ ಧೈರ್ಯ ಆಯ್ತು ಗಾಡ್ ಮದರ್ ನನ್ನ ಗಾಡ್ ಮದರ್ ನನ್ನ ಗಾಡ್ ಮದರ್ ಶಿರುವದವರು ಸೊ ಅವರ ಮನೆಯಲ್ಲಿ ಹೇಳಿ ನಮಗೆ ಸಂದೇಶ ಕಾಲೇಜಿಗೆ ಕಳಿಸಿದ್ರು ಸೊ ನನ್ನ ಗಾಡ್ ಮದರ್ ಮನೆಯಲ್ಲಿ ಅಂತ ಹೇಳುವಾಗ ನನಗೆ ಸ್ವಲ್ಪ ಧೈರ್ಯ ಆಯಿತು ಮತ್ತೆ ಮೇನ್ ಏನಂದ್ರೆ ಯಾರು ಈ ನೆಂಟಸ್ಸಿಕ್ಕೆ ಹೇಳಿದಾರ ಅವರು ವೃತ್ತಿಯಲ್ಲಿ ಒಬ್ಬರು ಶಿಕ್ಷಕಿ ಅವರ ಸಂಬಂಧದವರು ಆದ್ರೆ ನಮ್ಮ ತಾವು ಹೈಸ್ಕೂಲ್ ಶಿಕ್ಷಕಿಯಾಗಿದ್ರಿ ಅಲ್ಲ ಡಿಗ್ರಿ ಪಿಯುಸಿಗೆನೆ ಪಿಯುಸಿಗೆ ಇದ್ದದ್ದು ಹೌದು ನನ್ನ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಪಿಯುಸಿಗೆ ಸೊ ಅದರಿಂದ ನನಗೇನು ಅಷ್ಟೊಂದು ಹೆದರಿಕೆ ಅಂತ ಆಗ್ಲಿಲ್ಲ ಆದ್ರೆ ನನಗೆ ವಿದೇಶದಲ್ಲಿ ಕೆಲಸ ಮಾಡುವ ಹುಡುಗ ಬೇಕು ಅಂತೇಳಿ ಆಸೆ ಇರಲಿಲ್ಲ ಅಲ್ಲ ಆ ಕಾಲದಲ್ಲಿ ಹುಡುಗಿಯರೆಲ್ಲ ಕನಸು ಕಾಣುತ್ತಿದ್ದು ನನಗೆ ಕುವೆಟ್ನ ಗಂಡ ಬೇಕು ಮುದುಬಯ ಗಂಡ ಬೇಕು ಪರ್ಫ್ಯೂಮ್ ಬೇಕು ಸೀರೆ ಬೇಕು ನಿಮ್ದು ಟೇಸ್ಟೇ ಬೇರೆ ನನಗೆ ಅದು ಮೆಟೀರಿಯಲಿಸ್ಟಿಕ್ ಆಸೆ ಇರಲಿಲ್ಲ ಅದರಿಂದ ನಾನು ಸ್ವಲ್ಪ ದ್ವಂದ್ವದಲ್ಲಿ ಇದ್ದೆ ಆದ್ರೂ ನನಗೆ ಈ ನೆಟಸಿಕೆ ಹೇಳಿದಂತ ವ್ಯಕ್ತಿಗಳು ತುಂಬಾ ನನಗೆ ಅವರಿಗೆ ಮಾತಿಗೆ ಧೈರ್ಯ ಬಂತು ವಿಶ್ವಾಸ ಬಂತು ನೀವು ಅವರು ನೋಡ್ಲಿಕ್ಕೆ ಹೋದಾಗ ಇವರು ತಂದದ್ದು ಅಂತದ್ದು ಟ್ರೈಲ್ ಏನು ತಂದ್ರ ಇವರನ್ನು ನಾನು ಫಸ್ಟ್ ನೋಡಿದ್ದು ನವೆಂಬರ್ ಎರಡು ಎರಡನೇ ತಾರೀಕು ನೋಡಿ ತಾರೀಕು ಗೊತ್ತುಂಟ ಮಧ್ಯಾಹ್ನ ಮೇಲುವ ಬೆಳಿಗ್ಗೆ ಹನ್ನೆರಡುವರೆ ಅಂದ್ರೆ ಕಾಲೇಜಿನ ಹತ್ತಿರ ಹೋಗ್ಲಿಕ್ಕೆ ನಮ್ದು ಇದು ನೋಡುದು ಮಾತ್ರ ಅಲ್ಲ ಮತ್ತೆಲ್ಲ ಸುದ್ದಿ ಆದರೆ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರಲ್ಲ ಬೇರೆ ಸಾಮಾನ್ಯ ಗೃಹಿಣಿ ಆದ್ರೆ ಅದು ಹುಡುಗಿ ಆದ್ರೆ ಬೇರೆ ವಿಷಯ ಅದು ನಮ್ಗೆ ಗೊತ್ತು ಇವರು ಹೇಳಿದ್ದಾರೆ ಅದು ಬೇಡ ಹಾಗೆ ಅಂತ ಸೊ ನಾವು ಇವರ ಗಾಡ್ ಮದರ್ ಮನೆಗೆ ಹೋದೆ ಸೊ ನಾವು ಅಲ್ಲಿ ನಮ್ದು ನೆಂಟ್ ಅವ್ರು ಬಂದ್ರು ನಮ್ಮ ಇವರು ಇವರು ಸಂಬಂಧ ಜೋಡಿಸುವ ಸೊ ನಾವು ಇವರಿಗೆ ವೇಯ್ಟ್ ಮಾಡಿದೆ ಸಾಧಾರಣ ಒಂದು ಕ್ಲಾಸ್ ಆಗಿ ಆ ದಿನ ಸಾಟರ್ಡೆ ಹಾಫ್ ಡೇ ಕ್ಲಾಸ್ ಇತ್ತು ಹನ್ನೆರಡುವರೆ ನಂತರ ಇವರು ಬಂದ್ರು ಸೊ ನಾವು ಅವರಲ್ಲಿ ಇಬ್ಬರೇ ನಾವು ಅಲ್ಲಿ ಕಾಯ್ತಿದ್ದೆ ಇವರ ಅಲ್ಲಿ ಆಗಮನ ಆಯ್ತು ನೋಡು ಮೊದಲ ಮೊದಲ ನೋಟದಲ್ಲಿ ಕ್ಲೀನ್ ಬೋಲ್ಡ್ ಹಿಟ್ ವಿಕೆಟ್ ಆಯ್ತಾ ರನ್ ಔಟ್ ಆಯ್ತಾ ಎಲ್ ಬಿ ಡಬ್ಲ್ಯು ಆಯ್ತಾ ಕ್ರಿಕೆಟರ್ ಅಲ್ಲ ನೀವು ಆ ಭಾಷೆಯಲ್ಲಿ ಮಾತಾಡುವಾಗ ಮೊದಲ ನೋಟದಲ್ಲಿ ಸ್ವಲ್ಪ ನಾನು ಬಾಲ್ ಫಸ್ಟ್ ಫೇಸ್ ಮಾಡುವಾಗ ಬೌಂಡ್ರಿ ಅವರ್ ಸಿಕ್ಸರ್ ಒಂಟಿ ಓಟ ಆದದ್ದೇ ಆಗುದಿಲ್ಲ ಸ್ವಲ್ಪ ಬಾಲ್ ನಾನು ಸ್ಟಡಿ ಮಾಡ್ಬೇಕು ಸ್ಟಡಿ ಮಾಡ್ಬೇಕಾ ಹಾಗೆ ಸ್ವಲ್ಪ ನಾನು ಸ್ಟಡಿ ಮಾಡಿದೆ ಓಕೆ ಆ ದಿವಸ ಅಂದ್ರೆ ಈಗ ಮದುವೆಗೆ ಎಷ್ಟು ವರ್ಷ ಆಯ್ತು ಇಪ್ಪತ್ತೇಳು ವರ್ಷ ಆಯ್ತು ಇಪ್ಪತ್ತೇಳು ವರ್ಷ ಆಯ್ತು ಇಪ್ಪತ್ತೇಳು ವರ್ಷದ ಹಿಂದೆ ಆ ದಿವಸ ನೋಡುವಾಗ ಇಷ್ಟೇ ಸಪರ್ ಇದ್ರು ಮೇಡಮ್ ಇಲ್ಲ ಇದು ತುಂಬಾ ಸಪರ್ ಇದ್ರು ತುಂಬಾ ಸಪೋರ್ಟ್ ಇದ್ರು ಹ ಓಕೆ ಹಾಗೆ ಆ ಏನ್ ಇಡ್ಕೊಂಡು ಬಂದ್ರು ಏನಾದ್ರು ಹನ್ನೆರಡುವರೆ ಅಂದ್ರೆ ಊಟದ ಸಮಯ ಊಟದ ಸಮಯ ಅವ್ರದ್ದು ಆಸ್ ಯೂಶುವಲ್ ವ್ಯಾನಿಟಿ ಬ್ಯಾಗ್ ಏನೋ ಇತ್ತು ಅದೇ ಮತ್ತೆ ಏನಿಲ್ಲ ಚಹಾ ಜ್ಯೂಸ್ ಎಂತ ಅದು ಅವ್ರು ಏನು ಇದಿಲ್ಲ ಅಲ್ಲಿ ಅವರು ಕೊಟ್ಟಿದ್ದಾರೆ ಅದು ಬೇರೆ ವಿಷಯ ಇವರು ಅಲ್ಲ ಇವರು ಬರುವಾಗ ನೀವು ಅಲ್ಲಿ ಕೂತ್ಕೊಂಡು ಆಗಿದೆ ಆಗಿದೆ ಅವರು ಕೊಟ್ಟಾಗಿದೆ ಹೌದು ಅವರು ಕೊಟ್ಟ ಸಾಮಾನ್ಯವಾಗಿ ಮಧುಮಕ್ಕಳು ಅಂತ ಹೇಳಿದ್ರೆ ಏನೋ ಒಂದು ಇಟ್ಕೊಂಡು ಬರಬೇಕು ಅಂದ್ರೆ ಇದು ಇದು ಫಸ್ಟ್ ಮೀಟ್ ಆಗುದಲ್ಲ ಫಿಕ್ಸ್ ಮಾಡುದಲ್ಲ ಅಲ್ಲ 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 ಫಸ್ಟ್ ಮೀಟ್ ಓಕೆ ಆ ಇದರಲ್ಲಿ ಮತ್ತೆ ಇವರೊಂದು ಕ್ವಶನ್ ಕೇಳಿದ್ರು ನಾ ಕೂತ್ಕೊಂಡ ಮೇಲೆ ನಿಮ್ದು ಹೆಸರಂತ ನಾನು ಹೆಸರು ಹೇಳಿದೆ ಅದ ಡೇಟ್ ಆಫ್ ಬರ್ತ್ ಅಂತ ಹೇಳಿದರು ಸಾವಿರದ ಒಂಬೈನೂರ ಅರವತ್ತ ಮೂರು ಅಂತ ಹೇಳಿದೆ ಅದು ಮತ್ತೆ ಒಂದು ಪ್ರಶ್ನೆ ಇಲ್ಲಿ ಕ್ರಾಸ್ ಮಾಡಿದರು ಯಾವ ತಿಂಗಳು ಅಂತ ಅದು ನಂದು ತಪ್ಪಿತ್ತು ಏನು ನಾನು ಡೇಟ್ ಆಫ್ ಬರ್ತ್ ಹೇಳುವಾಗ ಕಾಲ ಏರ್ ಹೇಳಿದೆ ಮಂತ್ ಮತ್ತೆ ಅಲ್ಲಿ ಸೊ ಮೂವತ್ತ್ ಮೂರು ಸಾವಿರದ ಒಂಬೈನೂರ ಅರವತ್ ಅಂತ ಈಗ ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲರಿಗೂ ಗೊತ್ತಾಯ್ತು ಮೂವತ್ತ್ ಮೂರು ಸರಿ ಮತ್ತೆ ಆಯ್ತು ಅಂತ ನಿಮ್ಮ ಮನಸ್ಸಿಗೆ ಬಂತು ಮೇಡಮ್ ಯಾವಾಗ ಆಯ್ತು ಅಂತ ಹೇಳಿದ್ರು ಅವರು ಒಂದು ಏಳು ದಿನ ಟೈಮ್ ತಗೊಂಡಿದ್ರು ಒಂದು ವಾರ ಒಂದು ವಾರ ತಗೊಂಡಿದ್ರು ಪರೀಕ್ಷೆ ಬರೆಯೋದು ಕೂಡಲೇ ಆನ್ಸರ್ ಪೇಪರ್ ಕೊಡುದಿಲ್ಲ ಕೊಡುದಿಲ್ಲ ಸೊ ಏಳು ದಿನದ ಆ ಟೈಮ್ ನಲ್ಲಿ ಫೋನ್ ಇಲ್ಲ ಫೋನ್ ಇಲ್ಲ ಅವರ ಮನೆಯಲ್ಲಿತ್ತು ನಾವೇನು ಲ್ಯಾಂಡ್ ಲೈನ್ ಹೌದು ಲ್ಯಾಂಡ್ ಲೈನ್ ಅವರ ಮನೆ ಇತ್ತು ನಮ್ಮ ಮನೆಯಲ್ಲಿ ಏನಿಲ್ಲ ಮತ್ತೆ ಸೊ ಅಲ್ಲಿ ಅವರಿಗೆ ಅವರು ಅಲ್ಲಿ ಒಂದು ಏಳು ದಿನ ನಂತರ ಅವರು ಕಾಲ್ ಮಾಡಿದ್ದು ನಾನು ಮಾತ್ರ ದೇವರ ಹತ್ರ ಬಿಡ್ತಾ ಇದ್ದೆ ಡೈಲಿ ದೇವನ್ ಮಖನ್ ನಿರ್ಮಲಿ ಸಲಿ ಏನಲ್ಲಾರ ಹಾಗೆ ನನ್ನ ಪ್ರಾರ್ಥನೆಯಲ್ಲಿ ಏಳನೇ ದಿವಸ ಎಂತದ್ದು ದೇವರು ನನ್ಗೆ ಇವರ ಬಾಯಿಂದ ಇಷ್ಟವನ್ನು ನೆರವೇರಿಸಿ ಹಾಗೆ ಆ ದಿನ ನನ್ಗೆ ಸಂತೋಷ ಇದೆ ತುಂಬಾ ಸಂತೋಷ ಆಯ್ತು